ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕೈಗಾರಿಕಾ ತರಬೇತಿ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಚಿತ್ರದುರ್ಗ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಅಡಿಯಲ್ಲಿ ಉದ್ಯೋಗ ಮೇಳ ಉದ್ಘಾಟನಾ ಸಮಾರಂಭವನ್ನು ನಡೆಸಲಾಯಿತು। ಇನ್ನ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಾರುತಿ ಬಳಕೂಡ ಮಾತನಾಡಿ ಗ್ರಾಮೀಣ ಭಾಗದ ಯುವಕರು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ನಿರುದ್ಯೋಗಿಯಾಗಿ ಮನೆಯಲ್ಲಿ ಕುಳಿತಿದ್ದಾರೆ। ಅವಕಾಶಗಳಿಗಾಗಿ ಪ್ರತಿನಿತ್ಯ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ನಿತ್ಯವೂ ಉದ್ಯೋಗಕ್ಕಾಗಿ ಅಲೆದು ನಿರಾಶಾವಾದಿಗಳಾಗಿದ್ದಾರೆ। ಆದರೆ ಇಂತಹ ಸಂದರ್ಭದಲ್ಲಿ ಪಟ್ಟಣದಲ್ಲಿ 15 ಕ್ಕಿಂತ ಹೆಚ್ಚು ಕಂಪನಿಗಳು ಉದ್ಯೋಗವನ್ನು ನೀಡಲು ಮುಂದಾಗಿರುವುದು ಯುವಕರ ಭವಿಷ್ಯಕ್ಕೆ ಭದ್ರ ಬುನಾದಿಯಾಗಿದೆ ಅಂತ ತಿಳಿಸಿದರು। ಇನ್ನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಲ್ ಡಿ ಸೂರಯ್ಯ ಜಿಲ್ಲಾ ಉದ್ಯೋಗ ವಿನಿಮಯಾಧಿಕಾರಿಗಳಾದ ಕಿಶೋರ್ ಕುಮಾರ್ ಉದ್ಯೋಗ ಮಾರ್ಗದರ್ಶನ ಘಟಕದ ಸಂಚಾಲಕರಾದ ಯೋಗಾನಂದ ಹಾಗೂ ಐಕ್ಯೂಎಸಿ ಸಂಚಾಲಕರಾದ ತಿಮ್ಮಣ್ಣ ಹಾಜರಿದ್ದರು। ಹಲವಾರು ಕಂಪನಿಯವರು ಈ ಭಾಗದ ಜನರಿಗೆ ಅಂದ್ರೆ ಈ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚು ಒತ್ತುವರಿ ಕೊಟ್ಟು ಇಲ್ಲಿನ ಜನರನ್ನ ಸ್ವಲ್ಪ ಅಪ್ಲಿಫ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಸುಮಾರು 15 ಅಥವಾ ಅದಕ್ಕಿಂತ ಹೆಚ್ಚಿಗೆ ಜನ ಕಂಪನಿಯವರು ಬಂದಿದ್ದಾರೆ। ಅದರಲ್ಲಿ ಪ್ರಮುಖವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕಂದ್ರೆ ಇವತ್ತು ಅವರು ನಿಮ್ಮ ಬಂದಿದ್ದಾರೆ ಅಂದ್ರೆ ನಿಮ್ಮನ್ನ ಯಾವ ತರ ಅವರು ಚೆಕ್ ಮಾಡ್ತಾರೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕಿಲ್ಸ್ ಆಗಿರಬಹುದು ನಿಮ್ಮ ದೇಹ ಆಗಿರಬಹುದು ನಿಮ್ಮ ಓಲ್ಡ್ನೆಸ್ ಆಗಿರಬಹುದು ಇವುಗಳನ್ನೇ ಅವರು ಅತಿ ಮುಖ್ಯವಾಗಿ ನೋಡ್ತಾರೆ। ಅಂದ್ರೆ ಅಟಿಟ್ಯೂಡ್ ಟುವರ್ಡ್ಸ್ ಜಾಬ್ ಅಂದ್ರೆ ನಿಮ್ಮ ಸ್ಕಿಲ್ ಗಳನ್ನ ಜಾಬ್ ಓರಿಯಂಟೆಡ್ ನಿಮ್ಮ ಸ್ಕಿಲ್ಸ್ ಏನಿದೆ ಅವುಗಳನ್ನು ನೀವು ನೀಟ್ ಆಗಿ ತೋರಿಸಿದ್ರೆ ನಿಮ್ಮನ್ನ ಅವರು ಸೆಲೆಕ್ಟ್ ಮಾಡ್ತಾರೆ। ಇದರಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡೋರು ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾ ಇದ್ದೀರಾ ಎಲ್ಲರೂ ನೀವು ಕ್ವಾಲಿಫೈ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ।